ನೀನು ಬೇಕಂತಾನೆ ಕೈ ಬಿಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೆಂಗ್ಕಂಡು ಬಿಡಬೇಕು? ನಾನು ಒಂದ್ಸಲ ತಗೊಂಡ್ಬಿಡ್ತೀನಿ ಬನ್ನಿ ಸರ್. ನಿಮ್ಮ ನಾನು ನಮ್ಮಮ್ಮ ಆಸೆಯಿಂದ, ನಮ್ಮಮ್ಮ ಇರೋದಕ್ಕೋಸ್ಕರ, ಅವ್ರ ಆಸೆಗೋಸ್ಕರನೇ ಒಂದು ದೊಡ್ಡ ಮನೇನ ಕಟ್ಸಿದ್ದೀನಿ. ಮನೆಯಲ್ಲಿ ಯಾರೂ ಇಲ್ಲ, ನಮ್ಮ ಮಿಸ್ಸಸ್ ಎಲ್ಲ ಇಲ್ಲ. ಒಂದಂತಲ್ಲ, ನಾನು ಸ್ಪೋರ್ಟ್ಸ್ ಪ್ಲೇಯರ್ನು, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪ್ಲೇಯರ್ನು. ನಂದು ಬಿ ಎ ಗ್ರ್ಯಾಜುಯೇಟು, 65% ಒಂದು 36 ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ರೀಸೆಂಟಾಗಿ ವಿಲನ್ ಆಗಿ ಒಂದು ಪ್ರಮೋಟ್ ಆಗಿದೆ. ನಮ್ಮಮ್ಮ ನಾನು ಕುಳ್ಳ ಅಂತ ನನ್ನ ಸೈಜ್ನ ನೋಡಿ ಪ್ಯಾಂಪರ್ನ ಅರ್ಧ ಕಟ್ ಮಾಡಿ ಹಾಕ್ತೀನಿ. ಇದೇನಾ ಪ್ರಣವ್ ನಗರ ಆದ್ಮೇಲೆ ಲೆಫ್ಟ್ ತಗೊಂಡ್ವಿ. ಸ್ನೇಹಿತರೆ ನಮಸ್ತೆ, ನಿಮಗೆ ಶುಭ ಸಂಜೆ. ನಾವೀಗ ಈವ್ನಿಂಗ್ ಒಂದು 6:30 ಆಗಿದೆ. ನನಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲಿದ್ದೀನಿ, ಹಿರಿಯೂರು ಟೌನಲ್ಲಿ. ಹಿರಿಯೂರು ಟೌನ್ ಅಂದ ತಕ್ಷಣ ನಮಗೆ ನಮ್ಮ ವಾಣಿವಿಲಾಸ ಸಾಗರ್ ಅಥವಾ ಮಾರಿಕಣಿವೆ ಡ್ಯಾಮ್ ನೆನಪಾಗುತ್ತೆ. ಹಿರಿಯೂರು ಭಾಳ ಒಳ್ಳೆ ಊರು, ಇಲ್ಲಿ ಭಾಳ ಒಳ್ಳೆ ಒಬ್ಬರು ಕಲಾವಿದರನ್ನ ಮೀಟ್ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ. ಎಸ್, ಚಿತ್ರದುರ್ಗ ತುಮಕೂರಲ್ಲಿ ನಮಗಿರುವ ಒಬ್ಬ ದೊಡ್ಡ ಇನ್ಫಾರ್ಮರ್ ಯಾರು ಗೊತ್ತಾ? ನೀವು ನೋಡಿದ್ದೀರಾ, ದ ಒನ್ ಆ್ಯಂಡ್ ಓನ್ಲಿ ಸಂಜು ಅವರು, ನಮ್ಮ ಕಲಾವಿದ ಸಂಜು ಅವರು, ನಮ್ಮ ತುಂಬ ಒಳ್ಳೆ ಸ್ನೇಹಿತರವರು, ಭಾಳ ಒಳ್ಳೆ ಕಲಾವಿದ. ನೋಡಿ ಅವರು ಒಳ್ಳೆ ಕಲಾವಿದ ಅಂತ ಅವ್ರ ಸ್ಮೈಲಲ್ಲೇ ಗೊತ್ತಾಗುತ್ತೆ. ಅವರು ಭಾಳ ಭಯಂಕರ ಸಮಾಧಿಗಳನ್ನ ತೋರಿಸ್ತಾ ಇದ್ರು, ಮಂಜುಳ ಅವರ ಸಮಾಧಿ, ಗುಬ್ಬಿವೀರಣ್ಣ ಅವ್ರ ಸಮಾಧಿ. ಬಟ್ ಇವತ್ತು ಸಮಾಧಿ ತೋರಿಸ್ತಾ ಇಲ್ಲ ಅವರು, ನಮ್ಮ ಒಳ್ಳೆ ಕಲಾವಿದರು ಬರ್ಕತ್ ಅಲಿ ಅವ್ರ ಮನೆ ತೋರ್ಸೋಕೆ ಬಂದಿದ್ದಾರೆ. ಬರ್ಕತ್ ಅಲಿ ಅವರು ನೀವು ನೋಡಿರ್ತೀವಿ, ತುಂಬ ರಿಯಾಲಿಟಿ ಶೋಗಳಲ್ಲಿ, ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ಅವರ ಮೂರ್ತಿ ಚಿಕ್ಕದವ್ರ ಕೀರ್ತಿ ಭಯಂಕರ ದೊಡ್ಡದವ್ರದ್ದು. ಸೊ ಹಾಗಾಗಿ ಹೋಗಿ ಮೀಟ್ ಮಾಡೋಣ. ವರ್ಲ್ಡ್ ಫೇಮಸ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಇವಾಗ. ಹೌದು, ಖಂಡಿತ ಕನ್ನಡಿಗ ರೇಡಿಯೋ ಜಗತ್ತಿನಾದ್ಯಂತ ಇದ್ದಾರೆ. ಹೌದು, ಬರ್ಕತ್ ಅಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ನಾನು ಯಾವುದೋ ಮಗು ಹೋಗ್ತದೆ ಅಂತ ಅನ್ಕೊಂಬಿಟ್ಟೆ, ಅಲ್ಲಿ ಬರ್ತಾ ಇದ್ದಾರೆ. ಹೋಗೋಣ, ಓಕೆ ಬನ್ನಿ ಅಣ್ಣ. ಥ್ಯಾಂಕ್ ಯು. ಸಾಯಂಕಾಲ ಒಂದು 9:00 ಒಳ್ಳೆ ವ್ಯಕ್ತಿ ಮೀಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ. ಹಲೋ ಸರ್, ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು ಸರ್. ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಿ. ನಾನು ಒಂದ್ಸಲ ತಗೊಂಬಿಡ್ತೀನಿ ಬನ್ನಿ ಸರ್ ನಿಮ್ಮ. ಎಸ್ ನೋಡಿ, ಮೀಟ್ ಸ್ನೇಹಿತರೆ, ಬರ್ಕತ್ ಅಲಿ ಅವರು. ಹೇಗಿದ್ರಿ ಬರ್ಕತ್ ಅಲಿ ಅವರೇ? ನಾವು ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಬರಬೇಕು ಅಂತ, ಟೈಮ್ ಬಂದ್ಬಿಡ್ತೀವಿ ಇವತ್ತು. ಓನ ನನ್ಗೆ ಈ ಕೈಗೆ ಅದು ಡ್ಯಾನ್ಸ್ ಆಡಕ್ಕೆ ಹೋಗಿ ಬಿದ್ದಿರೋದು, ಹೇಳಿ ಬಿದ್ದಿರೋದು. ಹ್ಞೂ ಸರ್, ನಾನು ಬೆಂಕಿದೆಲ್ಲ ಡ್ಯಾನ್ಸ್ ಆಡ್ತೀನಿ, ಫೈರ್ ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಹ್ಞೂ, ಮತ್ತು ಡಿಫ್ರೆಂಟ್ ನಾನು ಒಂದು ಅವಾಗ ಅವಾಗ ಬೇರೆ ಥರದ್ದು ವೆರೈಟೀಸ್ ಮಾಡೋಕ್ಕೆ ಪ್ರಯತ್ನ ಪಡೋದು ಯಾವಾಗಲೂ. ನನಗೆ ವೆರೈಟಿ ತೋರಿಸ್ತೀರಾ? ತೋರ್ಸಲ್ಲ. ಏನ್ ಸರ್ ಕೈ ಕೈ ಹುಷಾರೇ ಇಲ್ಲ ನನಗೆ. ಹೌದಾ? ಹೇಳಿ ಬಿದ್ದು ನಾನು ಸೈಲೆಂಟ್ ಆಗಿ ಆರಾಮ ಮನೆಗಿದ್ದೀನಿ. ಹ್ಞೂ, ಇದು ನಂದೇ ಮನೆ ನೋಡಿ ಸ್ನೇಹಿತರೆ. ಇದೆ ನಮ್ಮ ಬರ್ಕತ್ ಅಲಿ ಅವ್ರ ಮನೆ. ಹೇಳಿ ನಿಮ್ಮ ಮನೆ ಬಗ್ಗೆ. ಇದು ನಮ್ಮ ಮನೆ. ನಾನು ಭಾಳನೇ ಒಂದು ನಮ್ಮಮ್ಮರ ಆಸೆಯಿಂದ, ನಮ್ಮಮ್ಮ ಇರೋದಕ್ಕೋಸ್ಕರ, ಅವ್ರ ಆಸೆಗೋಸ್ಕರನೇ ಒಂದು ದೊಡ್ಡ ಮನೇನ ಕಟ್ಸಿದ್ದೀನಿ ನಾವು. ಹ್ಞೂ, ನಾನೇ ಕಟ್ಸೋದು. ನಮ್ಮ ದುಡಿಮೆ, ನಾವು ಸ್ವಂತ ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಮನೇನ ಕಟ್ಸಿದೆ. ಆಮೇಲೆ ನಮ್ಮದೊಂದು ತೋಟ ಇತ್ತು, ಅದು ಮಾರಿ ಮೇಲೆ ಎರಡು ಮನೆ ಕಟ್ಸಿದ್ದೀನಿ. ಇವಾಗ ಮೂರು ಮನೆ ಇದೆ, ಅದ್ರ ಮೇಲೆ ನಂದೇದಂತ ಒಂದು ರೂಮ್ ಇದೆ ಅಷ್ಟೇ. ಓಕೆ, ಬಾಡಿಗೆ ಬರುತ್ತೆ? ಹಾಂ, ಬಾಡಿಗೆ ಬರುತ್ತೆ. ಓಕೆ, ಸೊ ನಿಮಗೆ ಕಲೆ ಯಾವ ಥರ ಪಿತ್ತಪ್ಪಿ ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ? ದೇವರು ಏನೋ ಯಾವಾಗೂ ಒಂದು ದಾರಿ ನಡೆಸ್ತಾನೆ ಇರ್ತಾನೆ ಅಲ್ವಾ? ದೇವ್ರೇ ದಾರಿ ಕೊಡ್ತಾನೆ. ಹ್ಞೂ, ಬನ್ನಿ. ಸೈಟ್ ಮೊದಲೇ ಇರ್ತಾ ಇದೆ? ಹ್ಞೂ, ನಾನು ಸೈಟ್ ತೊಗೊಂಡಿದ್ದು. ನಮ್ಮ ಹತ್ರ ಏನಿರಲಿಲ್ಲ, ಒಂದು ಸೈಟ್ ತೊಗೊಂಡೆ ಫಸ್ಟು. ಆಮೇಲೆ ಒಂದು ಮನೆ ಕಟ್ಸೋಣ ಅಂತ ಪ್ಲ್ಯಾನ್ ಮಾಡ್ತು, ಮನೆ ಕಟ್ಸಿದ್ವಿ. ಇವಾಗ ಇದು ನಾವು ಕೆಳಗಿನ ಮನೆ ಅಂತೂ ದೊಡ್ಡದಿದೆ, ಅದ್ರಲ್ಲಿ ಶೂಟಿಂಗು ಮಾಡಿದ್ದೀನಿ ಒಂದು ಮೂವಿದು. ಅದು ಖಾಲಿ ಇದೆಯಾ? ಹ್ಞೂ, ಖಾಲಿ ಇಲ್ಲ, ಅದು ಇದಾರಲ್ಲ ಬೇರೆಯವ್ರು ಬಾಡಿಗೆಗಿದ್ದಾರಲ್ಲ, ಸುಮ್ಮನೆ ಡಿಸ್ಟರ್ಬೆನ್ಸ್. ಓಕೆ ಓಕೆ. ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ನಮ್ಮ ಮಿಸ್ಸಸ್ ಎಲ್ಲ ಇಲ್ಲ, ಹಂಗೆಲ್ಲ ಹೋಗಿದ್ದಾರೆ. ಹಂಗಾಗಿ ಅಲ್ಲಿ ಒಂದು ಕಟ್ಟಿ ಒಂದು 3-4 ವರ್ಷ ಆಗಿದೆ. 2018 ಕಟ್ಟಿರೋದು. ಓಕೆ, ಲಾಕ್ಡೌನ್ ಮುಂಚೆ? ಹ್ಞೂ, ಲಾಕ್ಡೌನ್ ಮುಂಚೆನೇ. ಸೊ ಅದಕ್ಕೆ ಮೊದಲು ಅದನ್ನು ಅದಕ್ಕಿಂತ ಮೊದಲೇ ಅಲ್ಲಿ ಬಾಡಿಗೆಗಿದ್ವಿ. ಹ್ಞೂ, ಒಂದು ಸೀಟಿನ ಮನೆಯಲ್ಲಿ 1,500 ಬಾಡಿಗೆಗೆ ಅದರಲ್ಲಿದ್ದೆ. ಆಮೇಲಿಂದ ಹಂಗಂಗೆ ಹಂಗಂಗೆ ಒಂದು 5,000 ಮನೆಗೆ ಬಂದ್ವಿ. ಆಮೇಲೆ ನಾವೇ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ್ವಿ. ಓಕೆ, ಅಂದರೆ ನಿಮ್ಮ ಕಲೆಯ ದುಡಿಮೆ? ಹಾಂ, ಕಲೆ ಕಲೆ. ನನ್ನ ಮಗುವಿಂದನೂ ಕಲೆದು ಒಂದಂತಲ್ಲ, ನಾನು ಸ್ಪೋರ್ಟ್ಸ್ ಪ್ಲೇಯರ್ನು, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪ್ಲೇಯರ್ನು. ಲಂಡನ್ನಿಗೆಲ್ಲ ಹೋಗಿ 3 ಸಿಲ್ವರ್ ಮೆಡಲ್ನ ಹಾಕಿದ್ದೆ. ಮತ್ತು ನಾನು ಒಂದಲ್ಲ, ನಂದು ಮಗುವಿಂದನೇ ಒಂಥರ ಸಾಧನೆ ಇದೆ. ಏನಂದರೆ ಸಣ್ಣ ಮಗುವಿಂದನೇ ನಾನು ಚೆನ್ನಾಗಿ ಓದ್ತಿದ್ದೆ. ನಾನು ಬಿ ಎ ಗ್ರ್ಯಾಜುಯೇಟ್ ಇವಾಗ ಓದಿರೋದು. ನಂದು ಡಿಸ್ಟಿಂಕ್ ನಂದು ಬಿ ಎ ಗ್ರ್ಯಾಜುಯೇಟು 65% ನಲ್ಲಾಗಿದೆ.
ಫಸ್ಟ್ ಕ್ಲಾಸ್ನಲ್ಲಿದೆ ಡಿಗ್ರಿ, ಮತ್ತು ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ನಲ್ಲಿದೆ, ಮತ್ತು ಸ್ಪೋರ್ಟ್ಸ್ ಪ್ಲೇಯರು. ನಾನು ಲಂಡನ್ ಆ ಕಡೆ ಬೆಲ್ಫಾಸ್ಟಿಗೆ ಹೋಗಿದ್ದೆ, ಹೋಗಿ 3 ಸಿಲ್ವರ್ ಮೆಡಲ್ನ ಗೆದ್ದೆ ಲಂಡನ್ ಆ ಕಡೆ ಬೆಲ್ಫಾಸ್ಟ್ ನಾರ್ದರ್ನ್ ಐರ್ಲೆಂಡ್. ಅಲ್ಲಿನ ಲಂಡನ್ ಪೇಪರ್ನಲ್ಲೆಲ್ಲ ನನ್ನ ಫೋಟೋ ಎಲ್ಲ ಬಂದಿದೆ, ನನ್ನ ಹತ್ರ ಇದೆ, ಮೆಡಲ್ಸ್ ಇದ್ದಾವೆ. ಹಂಗೆಲ್ಲ ಹೋಗಿ ಒಂದು 2009 ಒಂದು ಸಾಧನೆ ಮಾಡ್ಕೊಂಡು ಬಂದೆ. ಮತ್ತು ನ್ಯಾಷನಲ್ ಲೆವೆಲ್ ಬೇರೆ ಗೋಲ್ಡ್ ಮೆಡಲ್ ಹೊಡೆದೆ ಇಲ್ಲಿ ಬಳ್ಳಾರಿಯಲ್ಲಿ, ಅವಾಗೂ ಗೋಲ್ಡ್ ಮೆಡಲ್ ಹೊಡೆದೆ. ಹಂಗೆ ಸ್ಪೋರ್ಟ್ಸು ಇದ್ದೆ, ಮತ್ತು ಡ್ಯಾನ್ಸ್ ಮಾಡ್ತಿದ್ದೆ, ಆ್ಯಕ್ಟಿಂಗು ಮಾಡ್ತೀನಿ, ಎರಡೂ ಮಾಡ್ತೀನಿ. ನನ್ನ ಕೈನಲ್ಲಿ ಆ ರೀತಿ ಟ್ಯಾಲೆಂಟ್ ಇದೆ, ಒಂದು ಆ್ಯಕ್ಟಿಂಗ್ ಟ್ಯಾಲೆಂಟು ಇದೆ, ಡ್ಯಾನ್ಸ್ ಟ್ಯಾಲೆಂಟ್. ಹಾಗಾಗಿ ನಾನು ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಕೂಡ, ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಕಂಟೆಸ್ಟೆಂಟ್ ಕೂಡ ನಾನು. ಸೊ ನೀವು ಕಾಮಿಡಿಯನ್ನು ನಟನೂ ಹೌದು, ಡ್ಯಾನ್ಸ್ ಮಾಡಿ, ಹಾಗೆ ಎರಡೂ ಮಾಡೋದು. ನಾನು ಸಂಗೀತ ಮ್ಯೂಸಿಕ್ಸ್ ಆರ್ಕೆಸ್ಟ್ರಾಲ್ಲಿ ಅಲ್ಲಿ ಬೆಳೆದಿದ್ದು ನಾನು. ಅಲ್ಲಿಂದನೇ ಆ ಕಡೆ ಬೆಂಗಳೂರು ಲೋಕ ನೋಡಿ, ಬೆಂಗಳೂರಿನಲ್ಲಿ ವೆಜನ್ ಅಲ್ಲಿ ಒಂದು ಸ್ವಲ್ಪ ಶೂಟಿಂಗ್ ಗೀಟಿಂಗ್ ಎಲ್ಲ ತಿರುಗಾಡಿ ಸುಮಾರು ಇವಾಗ ಒಂದು 36 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ರೀಸೆಂಟಾಗಿ ವಿಲನ್ನಾಗಿ ಒಂದು ಪ್ರಮೋಟ್ ಆಗಿದೆ, ಬನಾರಸ್ ಅಂತ ಮೂವಿ. ಅದರಲ್ಲಿ ನಂದು ಮೇನ್ ರೋಲ್ ಇದೆ, ಒಂಥರ ವಿಲನ್ ಥರ ಅದೇ ಇದೆ, ಒಳ್ಳೆ ರೋಲ್ ಇದೆ. ಮತ್ತು ಆ ರೀತಿ ಇದೆ. ಇನ್ನು ಪ್ಯಾನ್ ಇಂಡಿಯಾ ಮೂವಿ ನಮ್ಮ 3 ರಿಲೀಸ್ ಆಗೋದಿದೆ ನಂದು. ಒಂದು ಹಂಟರ್ ಅಂತ ಒಂದು ಆಗೋದಿದೆ, ಮತ್ತು ಕೋರಾ ಅಂತ ಒಂದು ಆಗೋದಿದೆ. ಇನ್ನು ಒಂದು 7-8 ಸಿನಿಮಾ ನಂದು ರಿಲೀಸ್ ಆಗೋದಿದೆ, ಅದು ಜರ್ನಿ ನಡೀತಾನೆ ಇದೆ. ಅದ್ರ ಜೊತೆಗೆ ನಾನು ಸಣ್ಣ ಪುಟ್ಟದ ಪ್ರೋಗ್ರಾಮು ಕಾರ್ಯಕ್ರಮ ಎಲ್ಲ ಮಾಡ್ತೀನಿ. ಮತ್ತು ನಂದು ಆರ್ಕೆಸ್ಟ್ರಾ ಕೂಡ ಇದೆ, ಲೈಟಿಂಗ್ ಸೌಂಡ್ ಎಲ್ಲ ನಂದೆ ಓನ್ ಇದೆ, ಪ್ರೋಗ್ರಾಮ್ಸ್ ಮಾಡ್ತೀನಿ. ಮತ್ತು ಕರೋನಾ ಬಂದಾಗಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಇವಾಗ ತನಕ ಓಪನ್ ಮಾಡಿರಲಿಲ್ಲ. ಮತ್ತು ನಾನು ಸೋಷಿಯಲ್ ಮೀಡ್ಯಾಗೂ ಬರೋಕ್ಕೂ ಹೋಗಿಲ್ಲ ಇವಾಗ ತನಕ. ಯಾಕಂದರೆ ನಂದೇ ಒಂಥರ ಒಬ್ಬೊಬ್ರದ್ದು ಒಂದೊಂಥರ ಏಮಿದೆ ಅಂತ, ನಂದೇ ಒಂಥರ ಏಮಿದೆ, ಅದು ನಾನು ಬೇರೆ ಥರನೇ ಪಡ್ಕೊಳ್ಬೇಕಂತ. ಎಲ್ಲರೂ ಇವಾಗ ಕುಳ್ಳ್ರಿ ಇರ್ತಾರೆ, ಎಲ್ಲರೂ ಕುಳ್ಳ್ರಿ ಇರ್ತಾರೆ, ಅದರಲ್ಲಿ ಕುಳ್ಳ್ರಿನಲ್ಲಿ ಒಂದು ಸ್ವಲ್ಪ ನನಗೆ ದೇವ್ರೇನೋ ಡಿಫ್ರೆಂಟ್ ಟ್ಯಾಲೆಂಟು ಕೊಟ್ಟವನೆ, ಪರ್ಸ್ನಾಲ್ಟಿನೂ ಫಿಟ್ನೆಸ್ ಹಂಗೆಲ್ಲ ಕೊಟ್ಟವನೆ. ಹಂಗಾಗಿ ನಾನು ಪ್ರಯತ್ನ ಪಡ್ಬೋದು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಸಿಂಗಲ್ ಬೆಡ್ರೂಮ್ ಮನೆ, ಇದು ಸಿಂಗಲ್ ಬೆಡ್ರೂಮ್ ಮನೆ. ನಾನು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಾಯಿ, ನಾವು 5 ಜನ ಇರ್ತೀವಿ, ಇಬ್ಬರು ಹೆಣ್ಮಕ್ಳು. ನಮ್ಮ ಮನೆಯವರು ಹೌಸ್ ವೈಫ್ ಅಷ್ಟೇ. 3 ವರ್ಷ ಆಯ್ತು ಕಟ್ಟಿ ಮನೆ. ಹ್ಞೂ ಸರ್, ಸ್ವಂತ ದುಡಿಮೆ ಮಾಡಿ ಒಂದು 6 ಲಕ್ಷ ಅಷ್ಟಕ್ಕೆ ತೊಗೊಂಡೆ. ಇವಾಗ ಸುಮಾರು ವ್ಯಾಲ್ಯೂ ಒಂದು 15 ಲಕ್ಷ 20 ಲಕ್ಷ ಇದೆ ವ್ಯಾಲ್ಯೂ ಆ ಸೈಟಿಂದು. ಇವಾಗೆ ಇಲ್ಲೆಲ್ಲಾದರೂ ತೊಗೊಂಡ್ರೆ ನಾನು ತೊಗೊಳೋ ಟೈಮ್ನಲ್ಲಿ 6 ಲಕ್ಷ ಇತ್ತು. ನಾನು ಬೇಗ ಅಚೀವ್ಮೆಂಟ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿ ಮದುವೆ ಆದ ತಕ್ಷಣನೇ ಜಲ್ಲಿ ತೊಗೊಂಡೆ ಇದು. ನನಗೆ ಇವಾಗ 39 39 ಬೀಳ್ತಿದೆ. 83 84 84. ಹ್ಞೂ, ಇವಾಗ ಮೇ ಬಂದರೆ 39 ಬೀಳ್ತದೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.